हलो नमस्कार फ्रेंड्स नान संतोष नहीं नोड़ता ड्रॉइड कन्नड सो इवत निम्गे गोत्तागिदे फोन पोको एम थ्री कडेयिंद एस्पेशली तुम्बा होस फोन सो ऐनप इतना फोन पोको एम थ्री आंड फोन खरीदिस बेडवा ऐने स्पेशल फीचर्स फोन अंदर कंप्लीट महिता तल्सकोड़ी अंडर 10K फोन मटिगे सूपर फोन कंप्लीट आगे नोड़ बनी वीडियो स्टार्ट सो अद मुंचे इनके चानल के होसुप्रेलगड़ प्रेस चानल के फ्री आगे सब्सक्रेबी आगे पकड़ा बेलक प्रेस आल आप्शन सेलेक्ट नान यदे वीडियो अपलोड निम्हे तपदे नोटिफिकेशन बताते सो आगे वीडियो इश आते हैं लाइक शेयर कमेंट तपदे वीडियो मत महि भाला जन के रीच आके हेल्प आगते सो नमेंगे जोश बरते बनी वीडियो स्टार्ट सो मोदलनेदागी फोन स्पेसिफिकेशन नोड़ोदाद्रे 6.53 इंचस ना फुल एच डी प्लस आईपीएस डिस्प्ले निम्गे सिगुत्ते यस ओंदु क्रेजी 10 सर्प ओळगे निम्गे फुल एच डी प्लस रेसोल्यूशन जोतेगे ಒಂದು ಬಿಗ್ಗೆಸ್ಟ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ ಆ್ಯಂಡ್ ಸೊ ಬ್ಯಾಕ್ ಸೈಡ್ ನಿಮಗೆ 48 ಮೆಗಾಪಿಕ್ಸೆಲ್ನ ಒಂದು ಮೇನ್ ಕ್ಯಾಮ್ರಾ ಮತ್ತು ಇನ್ನು 2 ಕ್ಯಾಮ್ರಾಸ್ಗಳು ನಿಮಗೆ ಡೆಪ್ತ್ ಸೆನ್ಸ್ ಮಾಡಲಿಕ್ಕೆ ಮತ್ತು ನಿಮಗೆ ಒಂದು ಮ್ಯಾಕ್ರೋ ಶಾಟ್ಸ್ ತೆಗಲಿಕ್ಕೆ ನಿಮಗೆ ಇನ್ನು 2 ಮೆಗಾಪಿಕ್ಸೆಲ್ನ ಕ್ಯಾಮ್ರಾಸ್ಗಳು ನಿಮಗೆ ಸಿಗುತ್ತೆ ಆ್ಯಂಡ್ ಫ್ರಂಟಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ ಆ್ಯಂಡ್ 10K ಇದರಲ್ಲಿ ಅಟ್ರಾಕ್ಟಿವ್ ವಿಚಾರ ಈ ಒಂದು ಎರಡನೇ ಪಾಯಿಂಟಲ್ಲಿ ನಿಮಗೆ ಬಂದುಬಿಡುತ್ತೆ ಒಂದು 48 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ಸೊ 10K ಬಿಲೋ ಅಲ್ಲಿ ಇನ್ನು ಪರ್ಫಾರ್ಮೆನ್ಸ್ನ ವಿಚಾರದಲ್ಲಿ ನೀವು ಮಾತಾಡೋದಾದರೆ ಕ್ವಾಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ನ 662 ಒಂದು ಪ್ರೊಸೆಸರ್ ಸಿಗುತ್ತೆ ನಿಮಗೆ ಆಂಡ್ರೋನೋ ಗ್ರಾಫಿಕ್ ಕಾರ್ಡ್ನ ಜೊತೆಗೆ ನಿಮಗೆ ಒಂದು ಡಿಸೆಂಟ್ ಗೇಮ್ಸ್ಗಳನ್ನ ಒಂದು ಎಚ್ ಡಿಯಲ್ಲಿ ನೀವು ಪ್ಲೇನ ಮಾಡಬಹುದು ಅದನ್ನು ಹೊರತುಪಡಿಸಿದ್ರೆ ಮೇನ್ ಹೈಲೈಟೆಡ್ ಪಾಯಿಂಟ್ಸ್ ಈ ಒಂದು ಫೋನಲ್ಲಿ ಒಂದು ಫೀಚರ್ಸ್ ಉಂಟು 6000 mAh ಬ್ಯಾಟ್ರಿ ವಿತ್ 18W ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನೋದು ಸಿಗುತ್ತೆ ಸೊ ಇದೊಂದು ಕಂಪ್ಲೀಟ್ ಓವರ್ ಆಲ್ ಸ್ಪೆಸಿಫಿಕೇಶನ್ ಈ ಒಂದು ಪೋಕೋ ಎಂ ತ್ರೀದು ಸೊ ಇಲ್ಲಿ ನಿಮಗೆ ಹೈಲೈಟ್ ಆಗಿ ಕಾಣ್ತಕ್ಕಂಥದ್ದು ಮತ್ತು ಸ್ಪೆಷಲ್ ಆಗಿ ಕಾಣ್ತಕ್ಕಂಥದ್ದು ಒಂದು ವಿಚಾರಣೆ ಅಂದರೆ ಈ ಒಂದು ಫೋನ್ನ ಡಿಸೈನ್ ಸೊ ಎಸ್ಪೆಷಲಿ ಈ ಒಂದು ಫೋನ್ನ ಡಿಸೈನು ಲಾಂಚ್ ಆದಾಗ ಒಂದು ರಿವೀಲ್ ಆದಾಗ ಐ ಥಿಂಕ್ ಈ ಒಂದು ಫೋನ್ ಮೇ ಬಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಅಥವಾ ಮಿಡ್ ರೇಂಜಲ್ಲಿ ಬರ್ಬೋದೇನೋ ಅಂತ ಅಂದ್ಕೊಂಡ್ವಿ ಬಟ್ ಈ ಒಂದು ಫೋನ್ ಬಜೆಟಲ್ಲಿ ಲಾಂಚ್ ಆಗುತ್ತೆ ಏನಕ್ಕೆಂದರೆ ಇದು ಎಕ್ಸಾಕ್ಟ್ಲಿ ಒಂದು ರೀಬ್ರ್ಯಾಂಡೆಡ್ ವರ್ಷನ್ ಆಫ್ ರೆಡ್ಮಿ 9 ಪವರ್ ಸೊ ಎಸ್ ಏನೇ ಈ ಒಂದು ಫೋನ್ನ ಒಂದು ಕಂಪ್ಲೀಟ್ ಮಾಹಿತಿ ತಿಳಿಸೋಕೆ ಮುಂಚೆ ಅಥವಾ ಒಂದು ಕನ್ಕ್ಲೂಷನ್ ಒಂದು ಕೊನೆಯ ಮಾತು ಹೇಳೋಕೆ ಮುಂಚೆ ಈ ಒಂದು ಫೋನಲ್ಲಿ ಈ ಒಂದು ಫೋನ್ ಕಂಪ್ಲೀಟ್ ಆಗಿ ನಿಮಗೆ ರೆಡ್ಮಿ 9 ಪವರ್ ಮತ್ತು ಪೋಕೋ ಎಂ 2 ಮತ್ತು ಈ ಒಂದು ಪೋಕೋ ಎಂ 3 ಈ ಒಂದು ಮೂರು ಫೋನ್ಸ್ಗಳು ಆಲ್ಮೋಸ್ಟ್ ಆಲ್ ನಿಮಗೆ ಸೇಮ್ ಒಂದು 10K ಬಿಲೋ ಪ್ರೈಸಲ್ಲಿ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿ ಸೇಮ್ ಸ್ಪೆಸಿಫಿಕೇಶನಲ್ಲಿ ನಿಮಗೆ ಈ ಒಂದು ಫೋನ್ಸ್ಗಳು ನಿಮಗೆ ಸಿಗ್ತದೆ ಸೊ ಇನ್ನು ಪೋಕೋ ಎಂ 2ಗೆ ನೀವು ಕಂಪೇರ್ ಮಾಡೋದಾದರೆ ಸೊ ಒಂದು ಕ್ಯಾಮ್ರಾ ಮತ್ತು ಬ್ಯಾಟ್ರಿಯಲ್ಲಿ ನಿಮಗೆ ಡಿಫ್ರೆನ್ಸ್ ಬಂದರೂ ಕೂಡ ಒಂದು ಪರ್ಫಾರ್ಮೆನ್ಸಲ್ಲಿ ಬಂದಾಗ ಸೊ ಪೋಕೋ ಎಂ 2ಅಲ್ಲಿ ಇರ್ತಕ್ಕಂಥ ಒಂದು ಮೀಡಿಯಾಟೆಕ್ನ G80 ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಒಂದು ಗೇಮಿಂಗಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಡುತ್ತೆ ಸೊ ಇನ್ ಕೇಸ್ ನಮಗೆ ಪರವಾಗಿಲ್ಲ ಗೇಮಿಂಗಲ್ಲಿ ಕಾಂಪ್ರಮೈಸ್ ಮಾಡ್ತೀವಿ ಒಂದು 10K ಬಿಲೋಲ್ಲಿ ಒಂದು ಡಿಫ್ರೆಂಟಾಗಿ ಯುನೀಕ್ ಆಗಿರ್ತಕ್ಕಂಥ ಲುಕ್ ಬೇಕು 48 MP ಕ್ಯಾಮ್ರಾ ಬೇಕು ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಒಂದು ರೆಡ್ಮಿ 9 ಪವರ್ ಮತ್ತು ಒಂದು ಪೋಕೋ ಎಂ 3 ನಿಮ್ಗೆ ಆಲ್ಮೋಸ್ಟ್ ಆಲ್ ಸೇಮ್ ಆಗುತ್ತೆ ಬಟ್ ಲುಕ್ಕಲ್ಲೇ ನೀವು ಡಿಸಿಷನ್ ಮತ್ತು ಕಲರ್ ಆಪ್ಷನ್ಸಲ್ಲಿ ನೀವು ಒಂದು ಪೋಕೋ ಎಂ 3 ನೀವು ಒಂದು ಚಾಯ್ಸ್ನ ಮಾಡ್ಕೋಬೋದು ಬಟ್ ಸೊ ಒಂದು ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಕ್ಯಾಮ್ರಾದ ಅವಶ್ಯಕತೆ ಅಷ್ಟೊಂದು ಇಲ್ಲ ಅಂತಂದರೆ ಮಾತ್ರ ನೀವು ಸೊ 10K ಬಿಲೋ ಅಲ್ಲಿ ಪೋಕೋ ಎಂ 2ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಪರವಾಗಿಲ್ಲ ಪರ್ಫಾರ್ಮೆನ್ಸ್ ಬೇಡ ನನಗೆ ಒಳ್ಳೆ ಕ್ಯಾಮ್ರಾ ಬೇಕು ಅದನ್ನು ಬಿಟ್ಟರೆ ಎಸ್ ಡೆಫಿನೆಟ್ಲಿ ಒಂದು ಗುಡ್ ಗೇಮಿಂಗ್ ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ ಆ್ಯಂಡ್ ಓವರ್ ಆಲ್ ಒಂದು 6000 mAh 18W ಒಂದು ಫಾಸ್ಟ್ ಚಾರ್ಜು ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ ಇದು ಆ್ಯಕ್ಚುಲಿ ಬೆಟರ್ ದೆನ್ ಒಂದು ಮೀಡಿಯಾಟೆಕ್ನ ಪ್ರೊಸೆಸರ್ಸು ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡಿದ್ರೆ ಎಕ್ಸೆಪ್ಟ್ ಗೇಮಿಂಗ್ ಅವ್ರು ಹೊರತುಪಡಿಸಿದ್ರೆ ಸೊ ಹಾಗಾಗಿ ನಾನು ಪೋಕೋ ಎಂ 3ನ ಸಜೆಸ್ಟ್ ಮಾಡ್ತೀನಿ ಈ ಮೂರು ಫೋನ್ಸ್ಗಳು ಒಂದು 10K ಬಿಲೋಲ್ಲಿ ಬೆಸ್ಟ್ ಫೋನ್ಸ್ಗಳು ಸೊ ನೀವು ಯಾವ ತೊಗೊಂಡ್ರು ಏನು ಲಾಸ್ ಇಲ್ಲ ಬಟ್ ಇನ್ ಕೇಸ್ ನೀವು ಒಂದು ಓಕೆ 48 MP ಒಂದು ಕ್ಯಾಮ್ರಾ ಬೇಕಿತ್ತಪ್ಪ ಅನ್ನೋದಾದರೆ ಸೊ ಇನ್ನೂ ಎರಡು ಫೋನ್ಸ್ಗಳು ನಿಮ್ಗೆ ಸಿಗುತ್ತೆ ರೆಡ್ಮಿ 9 ಪವರ್ ಮತ್ತು ಒಂದು ಪೋಕೋ ಎಂ 3 ಸೊ ಈ ಒಂದು ಮೂರು ಫೋನ್ಸ್ಗಳು ವಿಚಾರ ಈ ಒಂದು ಫೋನ್ನ ರಿವೀಲ್ ಮಾಡಬೇಕಾದ್ರೆ ಬರುತ್ತೆ ಒಂದು ಡೀಸೆಂಟ್ ಫೋನ್ ಅಂದರೆ ಒಂದು ವೆರಿ ಗುಡ್ ಫೋನ್ಸ್ ಅದಕ್ಕೆ ಒಂದು 10K ಬಿಲೋಲ್ಲಿ ಸೊ ನನಗೆ ಅನಿಸ್ತಾ ಇರೋದು ನಿಮಗೆ ಅನಿಸುತ್ತೆ ಈ ಒಂದು ಫೋನ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಒಂದು ಪೋಕೋ ಎಂ 3 ಮತ್ತು 2 variant ಲಾಂಚ್ ಆಗಿದೆ 6+64 GB ಮತ್ತು 6+128 GB ಸೊ 6+64 ನಿಮಗೆ 999 ಪ್ರೈಸ್ ಸಿಗುತ್ತೆ ಆ್ಯಂಡ್ 6+128 GB ನಿಮಗೆ 10,000 AAA ಸಿಗುತ್ತೆ ಸೊ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ನಿಮಗೆ ಯಾವುದೇ ರೀತಿಯ ಲ್ಯಾಗು ಒಂದು ಸ್ಮೂತ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತಂದರೆ ಸೊ ನೀವು ಈ ಒಂದು 6 GB 120 GB ವೇರಿಯಂಟ್ ತೊಗೊಳ್ಳಿ 6 GB 64 GB ಇಸ್ ಆಲ್ಸೋ ಓಕೆ ಬಟ್ ಆಲ್ಮೋಸ್ಟ್ ಆಲ್ ನೀವು ಒಂದು 10,000 rupees ಪೇ ಮಾಡ್ತಿರೋದ್ರಿಂದ ಸೊ ಇನ್ನೂ 1,000 rupees ಎಕ್ಸ್ಟ್ರಾ ನೀವು ಪೇ ಮಾಡಿಬಿಟ್ಟು ಈ ಒಂದು 120 GB ವೇರಿಯಂಟ್ನ ಖರೀದಿ ಮಾಡೋದು ನನ್ನ ಒಂದು ಸಜೆಷನ್ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ಒಳ್ಳೆ ಸ್ಮೂತ್ ಆಗಿರುತ್ತೆ ಹೆವಿ ಅಪ್ಲಿಕೇಶನ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು ಯಾ ದಟ್ಸ್ ಆಲ್ ಫ್ರಮ್ ಮೈ ಸೈಡ್ ಈ ಒಂದು ಪೋಕೋ ಎಂ 3 ಬಗ್ಗೆ ಸೊ ಇದರ ಒಂದು ಫಸ್ಟ್ ಸೇಲ್ ಹೊರಟು ಇದೇ ತಿಂಗಳ ಒಂದು ಫೆಬ್ರವರಿ ತಿಂಗಳ 9th ಸ್ಟಾರ್ಟ್ ಆಗ್ತಾ ಇದೆ ಸೊ ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ ಒಂದು ಫೋನ್ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಹಾಗೆ ಲಿಂಕ್ನ ಡಿಸ್
ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ನ ಕೂಡ ಮಾಡ್ಬೋದು. ಸೊ ಇದೊಂದು ನನ್ನ ಒಂದು ಆನೆಸ್ಟ್ ಒಪಿನಿಯನ್, ಒಂದು 10K ಒಂದು ಬೆಸ್ಟ್ ಫೋನ್. ಇನ್ನು ಸೆಕ್ಯೂರಿಟಿ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ, ಆ್ಯಡ್ಸ್ ಬರುತ್ತಾ ಬರಲ್ವೋ ಇದನ್ನು ಯೂಸ್ ಮಾಡಿದ್ರೆ ಹೇಳಬೇಕು. ಎನಿವೇ ಆ್ಯಸ್ ಯೂಶುವಲ್ EMI ಫೋನ್ಸ್ಗಳು ಇಷ್ಟು ಕಡಿಮೆ ಸಿಗಲಿಕ್ಕೆ ಕಾರಣ ಒಂದು ಮೇನ್ ಆ್ಯಡ್ಸು. ಸೊ ಡೆಫಿನೆಟ್ಲಿ ಆ್ಯಡ್ಸ್ ಇದ್ದೇ ಇರ್ತದೆ, ಬಟ್ ಆದಷ್ಟು ಕಡಿಮೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಬಟ್ ಆದರೂ ಒಂದೇನೆಂದರೆ, ಸೊ ಇನ್ ಕೇಸು ಯಾವುದೇ ರೀತಿ ಒಂದು EMI ಫೋನ್ ಅಥವಾ ಯಾವುದೆಲ್ಲ ಒಂದು ಫೋನ್ಸ್ಗಳು ಆ್ಯಡ್ಸ್ ಬರ್ತದೆ, ಆ ಒಂದು ಆ್ಯಡ್ಸ್ಗಳನ್ನ ಕ್ಲಿಕ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಆಮೇಲೆ ಆ ಒಂದು ಆ್ಯಡ್ಸಿಂದ ಒಂದು ಬಗ್ಸು ಅಥವಾ ಬೇರೆ ಎಲ್ಲ ವಿಚಾರಗಳು ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಒಂದು ಫೋನ್ಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತದೆ. ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಲೈನು, ನೋಟ್ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ರೀತಿ ಅಡ್ವರ್ಟೈಸ್ಮೆಂಟ್ ಬಂದಾಗ, ಒಂದು ಇಂಟರ್ನಲ್ ಅಡ್ವರ್ಟೈಸ್ಮೆಂಟು, ಸೊ ಸ್ವಲ್ಪ ಹುಷಾರಾಗಿರಿ ಪ್ರೆಸ್ ಮಾಡೋಕ್ಕೂ ಮುಂಚೆ. ಸೊ ಇದೊಂದು ಕಂಪ್ಲೀಟ್ ವೀಡಿಯೋ ಫ್ರೆಂಡ್ಸ್, ಒಂದು ಪೋಕೋ M3 ಡೆಫಿನೆಟ್ಲಿ ಒಂದು ಬೆಸ್ಟ್ ಬಜೆಟ್ ಅಂಡರ್ 10K ಫೋನ್ ನನ್ನ ಪ್ರಕಾರ. ಸೊ ಹೋಪ್ಫುಲಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ತಪ್ಪದೇ ಮಾಡಿ. ಓಕೆ ಫ್ರೆಂಡ್ಸ್, ಇದಿವತ್ತಿನ ವೀಡಿಯೋ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.